ನಮಸ್ಕಾರ, ಸುಭಾಷ್ ಕಿಚನ್ಗೆ ಸ್ವಾಗತ. ಈಗ ನಾವು ಮೃದುವಾದ ದೋಸೆ ಮಾಡುವುದು ಹೇಗೆ ಅಂತ ನೋಡೋಣ. ಮೃದುವಾದ ಕುಚ್ಚಲಕ್ಕಿ ದೋಸೆ ಟೊಮೆಟೊ ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಹೇಗೆ ಸಾಫ್ಟಾಗಿದೆ ದೋಸೆ. ನೋಡಿ ಎಷ್ಟು ಸಾಫ್ಟಾಗಿದೆ, ಮೃದುವಾಗಿ. ಈ ದೋಸೆ ಹೆಲ್ದಿ ಕೂಡ, ದೇಹಕ್ಕೆ ತಂಪು ಕೂಡ. ಟೊಮೆಟೊ ಚಟ್ನಿ ಜೊತೆಗಂತೂ ತುಂಬಾ ಟೇಸ್ಟಿ ಆಗಿರುತ್ತೆ ನೋಡಿ. ಬಾಯ್ಲ್ಡ್ ರೈಸ್, ಕುಚ್ಚಲಕ್ಕಿನೂ ಅಂತಾರೆ. ಎರಡು ಕಪ್ನಷ್ಟು ತಗೊಂಡಿದ್ದೀನಿ. ಇದು 5-6 ಗಂಟೆ ನೆಂದಿರೋದು. ಮೆಂತ್ಯ 3 ಟೀಸ್ಪೂನ್ ಅಷ್ಟಿದೆ. ಇದನ್ನು 5-6 ಗಂಟೆ ನೆನೆಸ್ಕೊಂಡಿರೋದು ಮೆಂತ್ಯನ. ಮೀಡಿಯಂ ಅವಲಕ್ಕಿ 2 ಟೇಬಲ್ಸ್ಪೂನ್ ತಗೊಂಡು ಒಂದು 1/2 ಗಂಟೆ ಮುಂಚೆ ನೆನೆಸ್ಕೊಂಡಿರೋದು. ಮಿಕ್ಸರ್ ಜಾರಿಗೆ ನೆಂದಿರೋ ಮೆಂತ್ಯ ಹಾಕ್ಕೊಳ್ಳೋಣ. ಸ್ವಲ್ಪ ನೀರು ಹಾಕೊಂಡು ಮೊದಲು ಇದನ್ನ ರುಬ್ಕೊಳ್ಳೋಣ. ಈಗ ರುಬ್ಕೊಂಡಿರೋ ಮೆಂತ್ಯಕ್ಕೆ ನೆಂದಿರೋ ಕುಚ್ಚಲಕ್ಕಿ ಬಾಯ್ಲ್ಡ್ ರೈಸ್ ಹಾಕ್ಕೊಳ್ಳೋಣ. ಒಂದು 1/2 ಹಾಕ್ಕೊಳ್ಳೋಣ. ಇದರಲ್ಲಿ 1/2 ಅವಲಕ್ಕಿ ಸೇರಿಸಿ ಒಂದು 1/2 ಕಪ್ನಷ್ಟು ನೀರು ಹಾಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ದೋಸೆ ಹಿಟ್ಟಿನ ಅದಕ್ಕೆ ನುಣ್ಣಗೆ ಪೇಸ್ಟ್ ಮಾಡಿ ರುಬ್ಕೊಂಡಿರೋದು ಪಾತ್ರೆಗೆ ಹಾಕ್ಕೊಳ್ಳೋಣ. ಉಳಿದಿರೋ ಅಕ್ಕಿನ ಜಾರಿಗೆ ಹಾಕ್ಕೊಳ್ಳೋಣ. ದೋಸೆ ತುಂಬ ಮೃದುವಾಗಿ ಬರುತ್ತೆ, ಹಗುರವಾಗಿರುತ್ತೆ ತಿನ್ನೋಕೆ, ಒಳ್ಳೆ ಹತ್ತಿ ಥರ. ಮತ್ತೆ ಇದು ದೇಹಕ್ಕೆ ತಂಪು. ಉಳಿದಿರೋ ಅವಲಕ್ಕಿ ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ದಪ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ. ರುಬ್ಬಿರೋ ಹಿಟ್ಟು ಸೇರಿಸ್ಕೊಳ್ಳೋಣ. ಜಾರಿಗೆ ಒಂದು 1/2 ಕಪ್ನಷ್ಟು ನೀರು ಸೇರಿಸ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುವಂಗೆ ಕಲಿಸ್ಕೊಳ್ಳೋಣ ನೋಡಿ. ಈ ಹದಕ್ಕಿರ್ಬೇಕು. ತಟ್ಟೆ ಮುಚ್ಚಿ 7-8 ಗಂಟೆ ನೆನೆಯೋಕೆ ಬಿಡೋಣ. 7-8 ಗಂಟೆ ಇಟ್ಟು ನೆನೆಸಿರೋದು ನೋಡಿ. ಚೆನ್ನಾಗಿ ಹುದುಗ್ ಬಂದಿದೆ ಹಿಟ್ಟು. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ. ಈ ಹದಕ್ಕಿದೆ ಟೊಮೆಟೊ ಚಟ್ನಿ ಮಾಡ್ಕೊಳ್ಳೋಣ. ಒಂದು 3 ಟೀಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಜೀರಿಗೆ 1/4 ಟೀಸ್ಪೂನ್ ಅಷ್ಟು. ಉದ್ದಿನ ಬೇಳೆ 1/4 ಟೀಸ್ಪೂನ್ ಅಷ್ಟು. ಉದ್ದಿನ ಬೇಳೆ, ಕಡಲೆಬೇಳೆ. ಬೆಳ್ಳುಳ್ಳಿ 3 ಕಿಲೋ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಲಿ. ಕರಿಬೇವು ಸ್ವಲ್ಪ, ಕೊತ್ತಂಬರಿ ಸೊಪ್ಪು 3, ಒಣಮೆಣಸಿನಕಾಯಿ. ಲೋ ಫ್ಲೇಮ್ ಇಟ್ಕೊಂಡೆ ಹುರ್ಕೊಳ್ಳೋಣ. ನಿಮಗೆ ಸ್ವಲ್ಪ ಖಾರ ಬೇಕು ಅಂತಂದ್ರೆ 1-2 ಗುಂಟೂರು ಮೆಣಸಿನಕಾಯಿನ ಸೇರಿಸ್ಕೋಬೋದು. 1 ಮೀಡಿಯಂ ಸೈಜ್ ಟೊಮೆಟೊ. ಟೊಮೆಟೊ ಮೆತ್ತಾಗುವವರೆಗೂ ಬೇಯಿಸ್ಕೊಳ್ಳೋಣ. ಈ ಚಟ್ನಿ ದೋಸೆಗಷ್ಟೇ ಅಲ್ಲದೆ ನೀವು ಚಪಾತಿ, ರೊಟ್ಟಿ, ಅನ್ನಕ್ಕೂ ಬಳಸ್ಕೋಬೋದು. ಚಿಕ್ಕ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಟೊಮೆಟೊ ಎಲ್ಲ ಚೆನ್ನಾಗಿ ಮೆತ್ತಗೆ ಬೆಂದಿದೆ, ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. ಜಾರಿಗೆ ಹಾಕೊಳ್ಳೋಣ. ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಚಟ್ನಿ ರೆಡಿಯಾಗಿದೆ. ದೋಸೆ ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು
ಲೊ ಫ್ಲೇಮಲ್ಲಿ ಇಟ್ಕೊಂಡೆ ಬೇಯಿಸ್ಕೊಳ್ಳೋಣ. ಎಣ್ಣೆ ಹಾಕ್ಕೊಳ್ಳೋಣ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.